ಹಾಯ್ ಹಲೋ ಎಲ್ರು ನಮಸ್ಕಾರ, ನೀವು ನೋಡ್ತಾ ಇದ್ದ ಸಂಕಲ್ಪ ವ್ಯಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇಂಟರ್ಟರ್ ಮಾಡೋ ಒಂದು ಕಾಮನ್ ಮಿಸ್ಟೇಕ್ಸ್ ಯಾವುದು, ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಗೆ ಫಸ್ಟ್ ಟೈಮ್ ಅದೇ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋದಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಮೊದಲದಾಗಿ ನೀವು ಪ್ರತಿಯೊಬ್ಬರು ಇಂಟರ್ನೆಟ್ ಯೂಸ್ ಮಾಡೇ ಮಾಡ್ತೀರಾ, ಪ್ರತಿಯೊಬ್ಬರು ಕಾಮನ್ ಮಿಸ್ಟೇಕ್ಸ್ ಅಂತ ಮಾಡೇ ಮಾಡ್ತೀರಾ. ಆ ಕಾಮನ್ ಮಿಸ್ಟೇಕ್ಸ್ ಯಾವ್ದು ಅಂತ ಫಸ್ಟ್ ಅದೇ ಹೇಳ್ಬೇಕು ಅಂದ್ರೆ, ನೀವು ಯಾವುದೇ ಗೂಗಲ್ ಕ್ರೋಮ್ ಆಗ್ಬೋದು, ಗೂಗಲ್ ಹೋಗ್ಬೋದು, ಅಲ್ಲಿ ನೋಡ್ಬೋದು ನೀವು ಜಸ್ಟ್ ಯಾವ್ದೊಂದು ಲಿಂಕ್ ಅಲ್ಲಿ ನೋಡಿದಾಗ ಸ್ಟಾರ್ಟಿಂಗ್ ಲಿಂಕ್ ಬರ್ತಂದ್ರೆ HTTP ಅಂತ ಬರುತ್ತೆ, ಮತ್ತೆ HTTPS ಅಂತ ಬರುತ್ತೆ. ಈ ಎರಡಿಗೂ ಡಿಫ್ರೆನ್ಸ್ ಏನು ಅಂದ್ರೆ, HTTP ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ, HTTPS ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ. ಇದ್ರೊಳಗೆ ಯಾವ್ದು ಇದೊಂದು ಬೆಸ್ಟ್ ಅಂದ್ರೆ, ಸೆಕ್ಯೂರ್ ಅಂತ ಬರ್ತಾ HTTPS ಅಂತ ಬಂದ್ರೆ ಅದು ಬೆಸ್ಟ್ ಆಗಿರುತ್ತೆ. ಯಾಕೆಂದ್ರೆ ಅದು ಬಂದು ತುಂಬಾ ಸೆಕ್ಯೂರ್ ಆಗಿ ಯಾವ್ದೇ ಕಾರಣಕ್ಕೂ ಯಾವ್ದೇ ಹಾರ್ಮ್ಫುಲ್ ಆಗ್ಬೋದು, ಇಲ್ಲಾಂದ್ರೆ ಯಾವ್ದೇ ನೆಟ್ವರ್ಕ್ ಆಗ್ಬೋದು, ಡೇಟಾ ಬೇಸ್ ಯಾರಿಗೂ ಸಿಗ್ದಿರೋ ತರ ಅಷ್ಟೊಂದು ಸೇಫ್ ಆಗಿ ಸೆಕ್ಯೂರ್ ಆಗಿರುತ್ತೆ. ಅದೇನು ಯಾವತ್ತಾದ್ರೂ ಏನೇ ಸರ್ಚ್ ಮಾಡಕ್ ಹೋದಾಗ ಅಷ್ಟೇ HTTP ಅಂತ ಯಾವ್ದೇ ಕಾರಣಕ್ಕೂ ಆ ವೆಬ್ಸೈಟ್ ಅಲ್ಲಾಗ್ಲಿ ಮಾಡ್ತಿದ್ರೆ ಜಸ್ಟ್ ಸ್ಟಾಪ್ ಮಾಡ್ಬಿಡಿ. ಯಾಕಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗ್ಬೋದು, ನೆಟ್ ಬ್ಯಾಂಕಿಂಗ್ ಆಗ್ಬೋದು, ಇಲ್ಲ ಚಾರ್ಟ್ಸ್ ಏನೇ ಆಗ್ಬೋದು, ಯಾವ್ದೇ ಸರ್ಚ್ ಮಾಡಿ ಏನೇ ಆಗ್ಲಿ, ಆತರ ಮಾಡೋದ್ರಿಂದ ಅದೇ ಡೆವಲಪರ್ ಆಗಿರೋ ಲಿಂಕ್ ಡೆವಲಪರ್ ಅವ್ರು ಬೇಕಾದ ನಿಮ್ಮ ಫೋನ್ ನಿಂದ ಬರುವಂತಹ ಡೇಟಾ ಬೇಸ್ ಆಗ್ಬೋದು, ನೀವು ಮಾಡುವಂತಹ ನೆಟ್ ಬ್ಯಾಂಕಿಂಗ್ ಕೆಲವೊಂದು ಡೀಟೇಲ್ಸ್ ಆಗ್ಬೋದು, ಎಲ್ಲ ಪ್ರತಿಯೊಂದು ಅಷ್ಟೇ ಅವ್ರಿಗೆ ಹೊರಗೆ ಸಿಗುತ್ತೆ. ಅದರಿಂದ ನಿಮ್ ಫೋನ್ ಬೇಕಾದ್ರೆ ಹ್ಯಾಕ್ ಮಾಡೋ ಚಾನ್ಸಸ್ ತುಂಬಾನೇ ಇರುತ್ತೆ. HTTP ಸೆಕ್ಯೂರ್ ಅಲ್ಲ ಮಾಡಿದಾಗ ಅದು ತುಂಬಾ ಸೆಕ್ಯೂರ್ ಆಗಿರುತ್ತೆ. ಯಾವತ್ತಷ್ಟೇ ಒಂದ್ಸತಿ ಯಾವ್ದಾದ್ರು ಬ್ರೌಸ್ ಮಾಡ್ಬೇಕು ಅಂತ ಅಷ್ಟೇ, ಕ್ರೋಮ್ ಅಲ್ಲಿ ನೋಡ್ಬೇಕು ಅಂತ ಯಾವ್ದೇ ನೋಡ್ಬೇಕು ಅಂತ ಜಸ್ಟ್ ಒಂದ್ಸತಿ ಚೆಕ್ ಮಾಡ್ಕೊಂಬಿಡಿ. HTTPS ಅಂತ ಲಾಸ್ಟ್ HTTPS ಅಂದ್ರೆ ಸೆಕ್ಯೂರ್ ಅಂತ, ಅದನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಕಾಮನ್ ಮಿಸ್ಟೇಕ್ ನೀವು ಮಾಡೋದು ಏನು ಅಂದ್ರೆ, ನೀವು ನೋಡ್ಬೋದು ಫೇಸ್ಬುಕ್, ಫೇಸ್ಬುಕ್ ಅನ್ನ ಯಾರು ಯೂಸ್ ಮಾಡಲ್ಲ, ಇಂಟರ್ನೆಟ್ ಆದ್ಮೇಲೆ ಫೇಸ್ಬುಕ್ ಯೂಸ್ ಮಾಡೇ ಮಾಡ್ತೀವಿ, ಇಂಟರ್ನೆಟ್ ಯೂಸ್ ಮಾಡ್ತೀವಿ, ಎಲ್ಲ ಪ್ರತಿಯೊಬ್ಬರು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಯೂಸ್ ಮಾಡ್ತಾನೆ ಇರ್ತೀರ. ಮೇನ್ ಫೇಸ್ಬುಕ್ ಅಲ್ಲಿ ಏನ್ ಮಾಡ್ತೀರಾ ಅಂತ ನೀವು ನೋಡ್ಬೋದು, ಅಶ್ರಜರ್ ಅಂತ ಒಂದು ಲಿಂಕ್ಸ್ ಅನ್ನ ಕೆಲವೊಂದು ಈ ವ್ಯಾಲೆಂಟೈನ್ಸ್ ಡೇದಲ್ಲಿ ಯಾರಿಗೆ ನಿಮ್ಗೆ ಇಷ್ಟ ಆದ ಸಿಗ್ತಾರ, ಏನು ನಿಮ್ಗೆ ಲವ್ ಎಷ್ಟಿದೆ, ಕ್ರಶಸ್ ಇದೆ ಅನ್ನೋದು ಚೆಕ್ ಮಾಡೋಕೆ ಫ್ಯಾಮಿಲಿ ಕಡೆಯಿಂದ ಕೆಲವೊಂದು ಲಿಂಕ್ಸ್ ಅನ್ನ ನಿಮ್ಗೆ ಸೆಂಡ್ ಮಾಡ್ತಾ ಇರ್ತಾರೆ. ಆ ಲಿಂಕ್ಸ್ ನೀವು ನೋಡ್ಬೋದು. ಆ ಲಿಂಕ್ಸ್ ಮೇಲೆ ಏನಾಗುತ್ತೆ ಅಂದ್ರೆ ಜಸ್ಟ್ ನೀವು ಅದು ಹೋಗಿದ ತಕ್ಷಣ ಜಸ್ಟ್ ಕ್ರೋಮ್ಗೆ ಹೋಗುತ್ತೆ. ಆ ಟ್ಯಾಬ್ ಅಲ್ಲಿ ಏನ್ ನೋಡ್ಬೋದು, ಕೆಲವೊಂದು ಆಕ್ಸೆಸ್ ಅನ್ನು ಆಕ್ಸೆಸ್ ಮಾಡಿ ಅಂತ ಹಲೋ ಕೊಡಿ ಅಂತ ಕೇಳುತ್ತೆ. ಹಾವು ನೀವೇನ ಹಲೋ ಕೊಡೋದ್ರಿಂದ ನಿಮ್ ನೀವು ಮಾಡೋ ನಿಮ್ ಲಾಗಿನ್ ಆಗೋ ತರ ಆಗುತ್ತೆ. ಲಾಗಿನ್ ಆದಾಗ ನಿಮ್ ಡೇಟಾ ಬೇಸ್ ಆಗ್ಬೋದು, ನಿಮ್ದು ರಿಸಲ್ಟ್ಸ್ ಕೊಡುತ್ತೆ, ಅಷ್ಟೊಂದ್ ಅಂದ್ರೆ ಕೊಟ್ಟೆ ಕೊಡುತ್ತೆ. ಬಟ್ ಲವ್ ಕ್ರೈಶ್ ಅದಂತ ಬರೋದೆಲ್ಲ ರಿಸಲ್ಟ್ಸ್ ಕೊಟ್ಟೆ ಕೊಡುತ್ತೆ. ಬಟ್ ಅದರಿಂದ ನೀವು ಖುಷಿಯಾಗಿ ಬೇರೆಯವ್ರಿಗೆ ಲಿಂಕ್ಸ್ ಏನ್ ಮಾಡ್ತೀರ, ಇದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾವ್ದೇ ಕಾರಣಕ್ಕೂ ಯಾವ್ದೇ ಲಿಂಕ್ ಆಗ್ಬೋದು, ಅದ್ರಲ್ಲಿ ನಿಮ್ದು ಯಾವ್ದಷ್ಟೇ ಫೇಸ್ಬುಕ್ ಆಗುದು ಯಾವ್ದು ಮಾಡಂಗಿಲ್ಲ. ಇನ್ನೊಂದು ಕಾಮನ್ ಮಿಸ್ಟೇಕ್ ಏನಂದ್ರೆ 14-15 ಏಜ್ ಏನ್ ಮಾಡ್ತಾರೆ ಅಂದ್ರೆ ಕ್ರೋಮ್ ಕ್ರೋಮ್ಗೆ ಗೂಗಲ್ ಹೋಗ್ಬಿಟ್ಟು ಅಡಲ್ಟ್ಸ್ ಅಂದ್ರೆ 18+ ಅಂತ ಸೈಟ್ಸ್ ಮತ್ತೆ ಲಿಂಕ್ಸ್ ಅನ್ನ ಓಪನ್ ಮಾಡ್ತಾರೆ, ಓಪನ್ ಮಾಡಿ ಎಲ್ಲ ನೋಡ್ತಾ ಇರ್ತಾರೆ. ದಯವಿಟ್ಟು ತಪ್ಪು. ಕೆಲವರು ಇನ್ನೂ ಏನ್ ಮಾಡ್ತಾರೆ ಅಂದ್ರೆ ಇಗ್ನೋಟಿ ಇನ್ಕಾಗ್ನಿಟಿವ್ ಮೋಡಲ್ ಹೋಗಿ ಸರ್ಚ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ, ನೋಡಿದ ಯಾರಿಗೂ ಗೊತ್ತಾಗಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ ಆ ಮೋಡಲ್ ಏನ್ ಮಾಡ್ತಾರೆ, ಅದು ಖಂಡಿತ ತಪ್ಪಾಗುತ್ತೆ. ಪ್ರತಿಯೊಂದು ಡೀಟೇಲ್ಸ್ ಅಂದ್ರೆ ವೆಬ್ ಅಡ್ರೆಸ್ ಮತ್ತು ಆ ಡೆವಲಪರ್ಗೆ ಮತ್ತೆ ಆ ಲಿಂಕ್ ಇಂದ ಅವ್ರ ಡೇಟಾ ಬೇಸ್ ಪ್ರತಿ ಒಂದು ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಆತರ ಮಾಡಿ ಇನ್ನೊಂದು ಸೈಟ್ಸ್ ಅಲ್ಲಿ ಕೆಲವೊಂದು ಟೈಮಲ್ಲಿ ಸೈನ್ ಅಪ್ ಅಂತ ಕೇಳುತ್ತೆ. ನೀವ್ಕೇನ್ ಮೇನ್ ಮಾಡ್ತೀರ ಅಂದ್ರೆ ಪ್ರೊಫೈಲ್ ನ ಕ್ರಿಯೇಟ್ ಮಾಡಕ್ ಹೋಗಿ ನಿಮ್ದು ಒಂದೇ ಯೂಸರ್ ನೇಮ್ ಒಂದೇ ಪಾಸ್ವರ್ಡ್ ಅನ್ನೋದನ್ನ ಸೇಮ್ ಕೊಟ್ಕೊಂಡ್ ಬಂದಿರ್ತೀರಾ. ಯಾಕಂದ್ರೆ ನಿಮ್ಗೆ ಮರ್ತೋಗ್ಬಾರ್ದು, ಇದರಿಂದ ಏನ್ ಮಾಡ್ತೇನೆ ಫಾರ್ವರ್ಡ್ ಮಾಡ್ಬಾ ಫಾರ್ವರ್ಡ್ ಆಗ್ಬಾರ್ದು ಅಂತ ಜಸ್ಟ್ ಒಂದೇ ಇಮೇಲ್ ಆಗ್ಬೋದು, ಒಂದೇ ಪಾಸ್ವರ್ಡ್ ಆಗಿ ಕೊಟ್ಕೊಂಡು ಯಾವ್ದಾದ್ರು ಒಂದೇನಾದ್ರೆ ಜಿಮೇಲ್ ಅಕೌಂಟ್ ಆಗ್ಬೋದು, ಯಾವ್ದೇ ಅಕೌಂಟ್ಗೆ ಮ್ಯಾಚ್ ಒಂದ್ಸತಿ ಒಂದ್ ಮ್ಯಾಚ್ ಆಗಿದೆ ಅಂದ್ರೆ ನಿಮ್ ಪರ್ಸನಲ್ ಡೇಟಾ ಪ್ರತಿ ಒಂದು ಎಲ್ಲದನ್ನು ಅವ್ರು ಹ್ಯಾಕ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಇಸ್ ಬಿನ್ ಹ್ಯಾಕ್ಡ್ ಅಂತಾನೆ ಹೇಳ್ಬೋದು. ಇದರಿಂದ ಬೇಕಾದ್ರೆ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿದ್ರೆ ಆ ವೆಬ್ಸೈಟ್ ಆಗ್ಬೋದು, ಗೂಗಲ್ ಕ್ರೋಮ್ ಯಾವ್ದೇ ನೆಟ್ ಬ್ಯಾಂಕಿಂಗ್ ಆಗ್ಬೋದು, ಏನೇ ಮಾಡಿದ್ರು ಕೂಡ ಪ್ರತಿಯೊಂದು ನೀವು ಅವ್ರಿಗೆ ಗೊತ್ತಾಗುತ್ತೆ. ಈ ತರ ಮಾಡೋದ್ರಿಂದ ತಪ್ಪು. ಯಾವ್ದೇ ಕಾರಣ 18+ ಅಡಲ್ಟ್ ಮೂವೀಸ್ ಯಾವ್ದು ನೋಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಮತ್ತೆ ಇನ್ನೊಂದು ಕಾಮನ್ ಮಿಸ್ಟೇಕ್ ಅಂದ್ರೆ ಫ್ರೀ ವೈಫೈ. ನೀವು ನೋಡ್ತೀರಾ ಎಲ್ಲಾದ್ರೂ ಫ್ರೀ ವೈಫೈ ಸಿಕ್ಕಿದ್ರೆ ಏನ್ ಮಾಡ್ತಾರೆ, ವೀಡಿಯೋಸ್ ಡೌನ್ಲೋಡ್ ಮಾಡ್ಬಿಡೋಣ, ಮೂವೀಸ್ ಡೌನ್ಲೋಡ್ ಮಾಡೋಣ, ಈ ಲೆಕ್ಕದಲ್ಲಿ ನೋಡ್ತಾ ಇರ್ತೀರಾ. ಅದು ಖಂಡಿತ ತಪ್ಪು. ಯಾಕಂದ್ರೆ ಹ್ಯಾಕರ್ ಅಂದ್ರೆ ಕೆಲವರು ಕರೆಕ್ಟ್ ಆಗಿ ಸೆಕ್ಯೂರ್ ಆಗಿರುತ್ತೆ, ಬಟ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹ್ಯಾಕರ್ ಆಗ್ಬೋದು, ಓನ್ಲಿ ಅವ್ರು ಏನ್ ಮಾಡ್ತಾರೆ ಫ್ರೀ ವೈಫೈನ ಪ್ರೊವೈಡ್ ಮಾಡಿರ್ತಾರೆ, ಪ್ರೊವೈಡ್ ಮಾಡಿ ನೀವೇನ್ ಮಾಡ್ತೀರಾ ಫ್ರೀ ಸಿಕ್ತು ಅಂದ್ಬಿಟ್ಟು ಯೂಸ್ ಮಾಡ್ತಾರೆ. ಈಗ ಮಾಡೋದ್ರಿಂದ ನಿಮ್ಗೆ ಆನ್ಲೈನ್ ಅಲ್ಲಿ ಮಾಡೋ ಚಾರ್ಟ್ಸ್ ಆಗ್ಬೋದು, ನೀವು ಯಾವ ಲಿಂಕ್ ಓಪನ್ ಮಾಡ್ತಾ ಇದ್ದೀರಾ, ಯಾರಿಗೆ ಚಾಟಿಂಗ್ ಮಾಡ್ತಾ ಇದ್ರ, ಯಾರಿಗೆ ಇದು ಮಾಡ್ತಾ ಇದ್ರೆ, ಪ್ರತಿ ಒಂದು ಯಾವ ಲಿಂಕ್ ಓಪನ್ ಮಾಡ್ತಾರೋ ಪ್ರತಿಯೊಬ್ಬರು ಹ್ಯಾಕರ್ಗೆ ಅದು ಮೆಸೇಜ್ ಆಗಿ ಹೋಗುತ್ತೆ. ಆಧಾರ ಮಾಡೋದ್ರಿಂದ ಫ್ರೀ ವೈಫೈ ಯೂಸ್ ಮಾಡೋದ್ರಿಂದ ನೀವು ಮಾಡುವಂತ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ಬೋದು, ಯಾರಿಗೋ ಇಷ್ಟು ಅಮೌಂಟ್ ಕಳ್ಸ್ಬೇಕಂದಿರುತ್ತೆ, ಅಷ್ಟು ಅಮೌಂಟ್ ಸೆಂಡ್ ಮಾಡ್ತಾ ಇರ್ತೀರಾ, ಅದೆಲ್ಲ ತಗೊಂಡ್ಬೇಕಾದ್ರೆ ನಿಮ್ಮ ಮನೆಗೆ ಹೋಗೋ ತುಂಬಾ ಚಾನ್ಸಸ್ ತುಂಬಾನೇ ಇದೆ. ದಯವಿಟ್ಟು ಅದನ್ನ ಫ್ರೀ ವೈಫೈ ಯಾವತ್ತು ವರ್ಷ ಯೂಸ್ ಮಾಡಕ್ ಹೋಗ್ಬಿಡಿ. ಮತ್ತೆ ಇನ್ನೊಂದು ಕಾಮನ್ ಮಿಸ್ಟೇಕ್, ಮೇನ್ ಕಾಮನ್ ಮಿಸ್ಟೇಕ್ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಫೋನಲ್ಲಿ ಡೇಟಿಂಗ್ ಆಪ್ಸ್ ಅನ್ನೋದು ಯೂಸ್ ಮಾಡ್ತಾ ಇರ್ತಾರೆ. ಡೇಟಿಂಗ್ ಆಪ್ಸ್ ಯಾವತ್ತು ವರ್ಷ ಯೂಸ್ ಮಾಡಕ್ ಹೋಗ್ಬಿಡಿ. ಅದರಿಂದ ಕೆಲವೊಂದು ಅದ್ರ
ದಯವಿಟ್ಟು ಇದನ್ನು ಹುಷಾರಾಗಿರಿ. ಯಾವತ್ತೂ ಇದು ಡೇಟಿಂಗ್ ಆ್ಯಪ್ಸ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಈ ವಿಡಿಯೋನ ತುಂಬ ಆದಷ್ಟು ಶೇರ್ ಮಾಡಿ. ಈ ಥರ ವಿಷಯ ತುಂಬ ಕೆಲವರಿಗೂ ರೀಚ್ ಆಗೋದು ತುಂಬ ಇದೆ. ಥ್ಯಾಂಕ್ ಯು.